ನಿಕ್ಕರ್ ನನಗೆ ನಿಕ್ಕರ್ ಬ್ಯಾಸ್ಕೆಟ್ ಅಂದಂಗೆ ಆಗೋಯ್ತು ಕಣೆ. ಅಡುಗೆ ಮನೇಲಿ ಯಾರಾದರೂ ಸಿ ಸಿ ಟಿ ವಿ ಹಾಕ್ಸಿರೋದು ಯಾರಾದರೂ ನೋಡಿದ್ದೀರಾ? ನೋಡಿ, ಇವ್ರ ಮನೇಲಿ ಹಾಕಿಸ್ಕೊಂಡಿದ್ದಾರೆ ಸಿ ಸಿ ಟಿ ವಿನ. ನನ್ನ ಮಕ್ಕಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬರ್ತಾ ಇದ್ದೀನಿ. ಆಟೋದಲ್ಲಿ ಬಂದಬೇಕಾದ್ರೆ ನೋಡಿ, ನಾನು ಕೂದಲೆಲ್ಲ ಹೇಗಾಯಿತು. ಅವಳಿಗೆ ಹೇಳಿಲ್ಲ ನಾನು ಬರ್ತೀನಿ ಅಂತ. ಸರ್ಪ್ರೈಸ್ ನೋಡಿ, ಕೃಷ್ಣ ನೋಡ್ಬೇಕನ್ನಿಸ್ತು ಅದಕ್ಕೆ ಬಂದೆ. ಕೃಷ್ಣಪ್ಪ ಬಂದೆ ಬಂದೆ ಎತ್ಕೊಂತೀನಿ ಕಂದ. ನೋಡಿ, ನಾನು ನೋಡಿದ ತಕ್ಷಣ ಹೇಗೆ ಮಾಡ್ತಾನೆ ನಾನು ಬಂಗಾರ. ಮೊಬೈಲ್ ಇಟ್ಕೊಂಡು ಬಂದಿರೋದು, ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ನಿನ್ಗೆ ಹೆಂಗಾಗತ್ತೆ, ನಿನ್ನ ಮುಖ ಹೇಗಾಗತ್ತೆ ನೋಡೋಣ ಅಂತೇಳಿ ಕೃಷ್ಣ ನೋಡ್ಬೇಕನ್ನಿಸ್ತು ಅದಕ್ಕೆ ಬಂದೆ ಕಣೆಮ್ಮ. ನಿಮ್ಮ ಅಡುಗೆ ಮನೆ ತೋರಿಸ್ತೇನೆಮ್ಮ. ಎಲ್ಲರೂ ಕೇಳ್ತಾ ಇದ್ದ ಅಡುಗೆ ಮನೆ ತೋರಿಸಿ, ಅಡುಗೆ ಮನೆ ತೋರಿಸಿ ಅಂತ. ಒಂಚೂರು ಅಡುಗೆ ಮನೆ ತೋರಿಸೆಮ್ಮ, ಒಂಚೂರಲ್ಲ ಫುಲ್ಲು ತೋರಿಸೆಮ್ಮ. ನೋಡಿ, ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಅಡುಗೆ ಮನೆ ತೋರಿಸಿ, ನಾವು ಮನೆಯೇ ಹೋಮ್ ಟೂರ್ ಮಾಡಿ ಅಂತಿದ್ದೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ಹೋಮ್ ಟೂರ್ ಮಾಡ್ತೀನಿ ರೇಮ್ಮ. ನಾನು ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ ನೋಡಿ. ಹೊಸ ಬ್ಯಾಗ್ ನಂತು, ನೆಕ್ಸ್ಟು ತೋರಿಸ್ತೀನಿ ನಾನು. ನಾನು ಹೊಸ ಬ್ಯಾಗ್ ತೊಗೊಂಡೆ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು. ಏನು ಅಡುಗೆ ಮಾಡ್ತಿದ್ದೆಮ್ಮ? ಏನೋ ಎರಡು ಕುಕ್ಕರ್ ಇಟ್ಟಿದ್ಯಾ? ತೋರಿಸೆಮ್ಮ. ಏನೇ ಸ್ಪೈಸ್ ರ್ಯಾಕು, ಚೆನ್ನಾಗಿದೆ ಕಡೆಮ್ಮ. ನನಗೆ ಇಷ್ಟವಾಗಿತ್ತು. ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಇಟ್ಟಿದ್ಯಾ? ಥ್ಯಾಂಕ್ಸ್ ಕಣಿಮ್ಮ. ಹೋದ್ರೆ ದ್ರಾಕ್ಷಿ ಬೇಕು. ಗಾಜಿನ ಐಟಮ್ ಬಳಸಿ ಅಂತಾರೆ, ಎಲ್ಲ ಗಾಜಿನ ಐಟಮೇ ತೊಗೊಂಡಿದ್ದಾಳೆ. ಇಲ್ಲೊಂದು ಕುಟಾಣಿ ಇಟ್ಟಿದ್ದಾಳೆ, ಇಲ್ಲೊಂದು ಏನೇ ಇಂಡಕ್ಷನ್ ಸ್ಟೌವ್ ಇಟ್ಟಿದ್ದಾಳೆ, ಇಲ್ಲಿ ನೀರು ಕಾಯಿಸೋದಕ್ಕೆ ಇಟ್ಟಿದ್ದಾಳೆ. ಇದಕ್ಕೆಲ್ಲ ಇಲ್ಲೇ ಸ್ವಿಚ್ ಇದೆಯಾ? ಎಲ್ಲದಕ್ಕೂ ಇಲ್ಲೇ ಸ್ವಿಚ್ ಇದೆ. ಹ್ಞೂ, ನಮ್ಮ ಮನೇಲಿ ಕಾಫಿ ಹಾಲೆಲ್ಲ ಇಂಡಕ್ಷನ್ ಕುಕ್ಕರ್ ಸ್ಟೌವಲ್ಲೇ ಯೂಸ್ ಮಾಡೋದು. ಹೌದಾ? ಹ್ಞೂ ನೋಡಿ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಕಡೆಮ್ಮ. ಒಂದಕ್ಕೆ ಎಣ್ಣೆ ಒಂದಕ್ಕೆ ತುಪ್ಪ. ಒಂದಕ್ಕೆ ಎಣ್ಣೆ ಒಂದಕ್ಕೆ ತುಪ್ಪ. ಇದೇನು ಕುಕ್ಕರಲ್ಲಿ? ಕುಕ್ಕರಲ್ಲಿ ವಾರ್ಮಿಂಗ್ ಒಂದು, ಪ್ರಭಾವ್ ಒಂದು. ಸ್ಟೌವು ನೋಡಿ, ಇದು ಆಟೋಮೆಟಿಕ್ ಸ್ಟೌವು, ಹಾಗೆ ಅಂಟುತ್ತೆ, ಹಾಗೆ ಈಗ ಆಫ್ ಮಾಡೋದು. ಲೈಟ್ರು ಇದು ಬೆಂಕಿ ಪಟ್ಟಣ ಎಲ್ಲ ಬೇಡ. ತೋರಿಸೆಮ್ಮ, ನಾನೇ ತೋರಿಸ್ತಾ ಇದ್ದೀನಿ. ಅವಳು ಹೇಳಿದ್ ಕೇಳಿಸ್ಕೊಳ್ಳಿ. ಬಾಣಲೆ, ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಇಡೋದು. ನಾನು ಬಾಣಲೆ ಎಲ್ಲ ಇಟ್ಕೊಂಡಿದೀನಿ. ಇದೊಂದು ದೊಡ್ಡ ಡ್ರಾ, ಕುಕ್ಕರ್ಸ್ ಜಾರ್ ಎಲ್ಲ ಇದ್ರೆ ಈ ತರದ ಕೆಳಗಡೆ ಒಂದಿದೆ. ನಾನು ಇಲ್ಲೇ ಚಾಪರ್ ಎಲ್ಲ ಇಟ್ಕೊಂಡಿದ್ದೀನಿ, ಸಣ್ಣ ಚಾಪರ್. ಇದ್ರದ್ದು ಮೇಲ್ಗಡೆ ಪಾರ್ಟ್ ತೊಳಿಯಕ್ ಹೋಗಿದೆ. ಇದು ಕಾಫಿ ಫಿಲ್ಟರ್, ಚೆನ್ನಾಗಿದೆ ಕಾಫಿ ಬೇಕಾಗಿರೋರ್ಗೆ. ಇದು ರಿಮೂವ್ ಮಾಡಿದ್ರೆ ಇಲ್ಲಿ ಫಿಲ್ಟರ್ ಮಾಡುತ್ತೆ, ಇಲ್ಲಿ ಬರುತ್ತೆ. ಚೆನ್ನಾಗಿದೆ, ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಅದು ಇದು ಮ್ಯಾಶರ್ ಕೃಷ್ಣನ್ಗ. ಇಲ್ಲಿ ಎಲ್ಲ ತರದ ಜಾರ್ಗಳು ಇಟ್ಕೊಂಡಿದ್ದೀನಿ, ಎಲ್ಲ ತರದ ತವ ಇಟ್ಕೊಂಡಿದ್ದೀನಿ. ನೀಟಾಗಿ ಇಟ್ಕೊಂಡಿದ್ಯಾ? ಪುಲ್ ಔಟ್ ಗ್ಲಾಸಸ್, ಪುಲ್ ಔಟ್ ಎಲ್ಲ ತರದ ಲೋಟಗಳು, ಬಟ್ಲುಗಳು ಇಟ್ಕೊಳ್ಳೋದು. ಚೆನ್ನಾಗಿದೆ ಕಣೆಮ್ಮ. ಮತ್ತೆ ಇದು ನಾರ್ಮಲ್, ಇದು ಏನಂದ್ರೆ ಸ್ಪೇಸ್ ಸೇವರ್ ಅಂತ. ಇಲ್ಲೊಂದು ಚಿಕ್ಕ ಕುಟಾಣಿ ಇದೆ, ಇದು ಅಮ್ಮಂದು, ಇದು ಮಗಳದ್ದು. ಇದು ಸ್ಪೇಸ್ ಸೇವರ್, ಹಿಂಗ್ ತೆಗೆದು ಆ ಕಡೆ ಎಲ್ಲ ಆಕ್ಸೆಸ್ ಆಗಲ್ಲ ಅಂತ ಎರಡು ಒಟ್ಟಿಗೆ ಇಷ್ಟು ಫುಲ್ ತೆಗಿಬಹುದು. ಸದ್ಯಕ್ಕೆ ಈಗ ಅಕ್ಕಿ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಇದೇ ತರ ಆ ಕಡೆ ಕಾರ್ನರ್ ಇದೆ, ಜೋನಿ ಬೆಲ್ಲ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ.
ತೆಂಗಿನಕಾಯಿ ತುರಿಯೋದು, ತೆಂಗಿನಕಾಯಿಗಳು, ಜೋಣಿ ಬೆಲ್ಲ ಇದು ಫುಲ್ ಹಿಂಗೆ ಓಪನ್ ಮಾಡಿದ್ರೆ ಕೊನೆವರೆಗೂ ಆ್ಯಕ್ಸಸ್ ಮಾಡ್ಬೋದು. ಇದೆಲ್ಲ ಸಾಫ್ಟ್ ಕ್ಲೋಸರು, ನಾವು ಇಷ್ಟು ಬಿಟ್ಟರೆ ಆಯ್ತು ಅದೇ ಫುಲ್ ಕ್ಲೋಸ್ ಆಗುತ್ತೆ. ಸರಿ. ಮತ್ತು ಇದು ಸಿಂಕ್, ಇಲ್ಲಿ ನಾವು ಎಂಜಲ್ದು ಲೋಟ ಇರ್ಬೋದು, ತಟ್ಟೆ ಏನೂ ತೊಳೆಯಲ್ಲ, ಬರೀ ದೇವ್ರ ಪಾತ್ರೆ. ಸುಮ್ಮನೆ ಈಗ ಅಡುಗೆ ಮಾಡುವಾಗ ಸುಮ್ಮನೆ ಕೈ ತೊಳಿಬೇಕಂದ್ರೆ ಅಷ್ಟೇ. ಇಲ್ಲೇನು ಇದು ಸಿಂಕ್ ಕೆಳಗಡೆ ಮಾಮೂಲಿ, ಸುಮ್ಮನೆ ಹಿಂಗೆ ಬಿಟ್ರೆ ಚೆನ್ನಾಗಿರಲ್ಲ, ಅದರಿಂದ ಹಿಂಗೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಎಕ್ಸ್ಟ್ರಾ ಏನು ಸರ್ಫ್ ಎಕ್ಸೆಲ್, ಡಿಶ್ ವಾಷರ್ ಎಲ್ಲ ಇಲ್ಲಿ ಇಟ್ಕೊಂಡಿದೆ, ಲಿಕ್ವಿಡ್ ಕಂಫರ್ಟ್ ಎಲ್ಲ ಇಲ್ಲಿ ದಿನ ಬಳಕೆಲ್ಲ ಇಲ್ಲಿ ಇಟ್ಕೊಂಡಿದೆ. ಮತ್ತೆ ಇದು ಕ್ರಾಕರಿ ಯೂನಿಟ್, ಮಿನಿ ಕ್ರಾಕರಿ ಯೂನಿಟ್ ಇದು. ಒಂದು ಸಣ್ಣ ಲೈಟ್ ಮೈಕ್ರೋವೇವ್ ಯೂನಿಟ್, ಮೈಕ್ರೋವೇವ್ ಇನ್ನು ಪರ್ಚೇಸ್ ಮಾಡಿಲ್ಲ ನಾವು, ಇಲ್ಲಿ ಮೈಕ್ರೋವೇವ್ ಫಿಟ್ ಆಗುತ್ತೆ ನಾವು ತಗೊಳ್ಳೋದಕ್ಕೆ. ನೋಡಿ ಮೈಕ್ರೋವೇವ್ ತಗೊಂಡಿಲ್ಲ ಅಂತ ಯಾರು ಕೊಡಿಸ್ತೀರಾ, ಕೈ ಎತ್ತಿ. ಕರೆಕ್ಟ್ ಆಗಿ ಫಿಟ್ ಆಗುತ್ತೆ, ಅದ್ರ ವೈರ್ ಇಲ್ಲಿಂದ ಬರುತ್ತೆ, ಕ್ಯಾಪ್ ಕೂಡ ಇದೆ, ಇಲ್ಲಿ ಅದ್ರ ಪ್ಲಗ್ ರೆಡಿ ಇದೆ. ಇದಕ್ಕೆ ವಿಕರ್ ಬಾಸ್ಕೆಟ್ ಅಂತ ವೈರ್ ಈ ಕಡೆಯಿಂದ ಇಲ್ಲಿ ಮಾಡಿರ್ತಾರೆ. ಏನೇನೋ ಐಡಿಯಾ ಮಾಡ್ತಾರೆ. ಈಗ ಮಳೆ ಜೋರು ಶುರು ಆಯ್ತು, ನಾನು ಒಳ್ಳೆ ಟೈಮ್ಗೆ ಬೇಗ ಬಂದೆ ಕಣೆಮ್ಮ, ಇಲ್ಲ ಅಂದಿದ್ರೆ ನೋಡಿ ಮಳೆ ಎಷ್ಟು ಜೋರು ಆಯಿತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ, ಎದುರುಗಡೆ ಬೆಟ್ಟ ಎಲ್ಲ. ಇಲ್ಲಿ ಪಾತ್ರೆ ತೊಳೆಯೋಕ್ಕೆ ಬರ್ತಾರೆ ಕೆಲಸಕ್ಕೊಬ್ಬರು. ಇಲ್ಲಿ ಯುಟಿಲಿಟಿ ಬಟ್ಟೆ ಎಲ್ಲ ನೋಡಿ ಈ ಥರ ಒಣಗಾಕ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲೇ ವಾಷಿಂಗ್ ಮಿಷಿನ್ ಇದೆ, ಇಲ್ಲಿ ಪಾತ್ರೆ ತೊಳ್ದು ಇಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ, ಇಲ್ಲಿ ಪಾತ್ರೆ ತೊಳೆಯೋದು ಡಿಶ್ ವಾಷರ್ ತೊಗೊಂಡಾಗ ಬೇಕಾಗತ್ತೆ ಅಂತ ಜಾಗ ಬಿಟ್ಟಿರೋದು. ಇಲ್ಲೆಲ್ಲ ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ ಈ ಸೈಡು. ಇಲ್ಲಿ ಪಾತ್ರೆ ತೊಳ್ದು ಇಲ್ಲೇ ಇಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಲಿಫ್ಟ್ ಮಾಡಿಸಿದ್ದಾರೆ, ಇನ್ನೂ ಲಿಫ್ಟ್ ಹಾಕ್ಸಿಲ್ಲ. ಈ ಥರ ಇದೆ ಹೋಮ್ ಟೂರು. ನೆಕ್ಸ್ಟು ಫುಲ್ಲು ವೀಡಿಯೋ ಫುಲ್ ಹೋಮ್ ಟೂರ್ ಮಾಡ್ತೀನಿ. ಬೇಗ ಬಂದಿದ್ದು ಒಳ್ಳೇದಾಯಿತು, ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ಫ್ರಿಜ್ ಇಟ್ಕೊಂಡಿದ್ದಾರೆ. ಏನು ಬ್ಯಾಸ್ಕೆಟು? ವಿಕ್ಕರ್ ಬ್ಯಾಸ್ಕೆಟ್. ವಿಕ್ಕರ ನನಗೆ ನಿಕ್ಕರ್ ಬ್ಯಾಸ್ಕೆಟ್ ಅಂದಂಗೆ ಆಗೋಯ್ತು ಕಣೆ. ಇದು ಒರಿಜಿನಲ್ ಬ್ಯಾಂಬೂ ಸ್ಟಿಕ್ಸ್, ಇದ್ರಲ್ಲಿ ಮಾಡಿರೋದು. ಹಣ್ಣು, ಆಲೂಗಡ್ಡೆ, ಈರುಳ್ಳಿ ಇಟ್ಕೊಳ್ಳೋರು ಇಟ್ಕೊಬೋದು. ನಾವು ಈರುಳ್ಳಿ ಆಲೂಗಡ್ಡೆ ಹೊರಗಡೆ ಇಟ್ಟಿದ್ದೀವಿ. ಈ ಥರ ಎರಡು ಮಾಡಿಸ್ಕೊಂಡಿದ್ದೀವಿ, ಇಲ್ಲಿ ತಿಂಡಿಗಳು ಇಟ್ಟಿದ್ದೀವಿ ಸದ್ಯಕ್ಕೆ. ಬಾಗಿದ್ದು ಮತ್ತೆ ಇದು ಸ್ಪೈಸ್ ಫುಲ್ ಔಟ್ ಅಂತ, ಸದ್ಯಕ್ಕೆ ಅವ್ರು ಇನ್ನೂ ಮಾಡಿಲ್ಲ, ಬಂದಾಗ ಮತ್ತೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಸ್ಟೋರೇಜ್ ಡ್ರಾವರ್ ಆಗಿದೆ. ಇದು ಇಲ್ಲೇನೋ ಬೀರು ಇಟ್ಕೊಂಡಿದ್ದೀವಿ. ಇದು ಆರ್ಚ್, ಇದಕ್ಕೆ ಕಿಚನ್ ಎಂಟ್ರಿ ಆರ್ಚ್. ಹಂಗೆ ನಿಂತ್ಕೊಳ್ಳೇಮ್ಮ. ಪ್ಯಾಂಟ್ರಿ ಯೂನಿಟ್. ಪ್ಯಾಂಟ್ರಿ ಪ್ಯಾಂಟ್ರಿ ಇದು ನಿಕ್ಕರ್ ಅದು. ಇದು ನಿಕ್ಕರ್ ಯೂನಿಟ್, ಇದು ಪ್ಯಾಂಟ್ರಿ. ಪ್ಯಾಂಟ್ರಿ ಅಲ್ಲಿರುತ್ತೆ, ಅದ್ ಬಿಟ್ಟು ಎಕ್ಸ್ಟ್ರಾ ಏನಿದೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋದು ಏನು ಅಂತೀರಾ, ಗ್ರೋಸರೀಸ್ ಅದೆಲ್ಲ ಇಲ್ಲಿದೆ. ಇಲ್ಲೊಂದು ಸಣ್ಣ ಡ್ರಾ ಕೊಟ್ಟಿದ್ದಾರೆ, ಎಲ್ಲ ಮಿಕ್ಕಿದ ಇಲ್ಲಿದೆ. ಇದಕ್ಕೆ ಪ್ಯಾಂಟ್ರಿ ಯೂನಿಟ್ ಅಂತಾರೆ. ಇದು ಪ್ಯಾಂಟ್ ಯೂನಿಟ್, ಇದು ನಿಕ್ಕರ್ ಯೂನಿಟ್. ಚೆನ್ನಾಗಿದೆ ಕಣೆ. ಕ್ರಾಕರ್ ಯೂನಿಟ್ ಅಲ್ಲಿ ಇದ್ದಿದ್ದು, ಮಿನಿ ಕ್ರಾಕರ್ ಯೂನಿಟ್. ಇದು ದೊಡ್ಡದು, ನಿಮ್ಗೆ ಆಕ್ಸೆಸಬಲ್. ಎಲ್ಲ ತರದ್ದು ಗ್ಲಾಸ್ ವೇರ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆಲ್ಲ ಫಿಲ್ ಮಾಡ್ಬೇಕು ನೋಡಿ. ಈ ತರ ಇದೆ ಇಷ್ಟು. ಇದು ಕಿಚನ್ ಆಯ್ತು. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಹೋಮ್ ಟೂರ್ ಮಾಡ್ತೀನಿ. ಅವಳಗ್ ನಾನು ಬಂದಿದ್ದೆ. ಓ, ನೀರು ಬೇಕೇ ಬೇಕಲ್ವಾ ನೋಡಿ. ವಾಟರ್ ಪ್ಯೂರಿಫೈ ಇಲ್ಲೇ ಇದೆ. ಇಷ್ಟ ಆಯಿತು ಇಷ್ಟು ಅಡುಗೆ ಮನೆ ಇತ್ತು. ಮತ್ತು ನಮ್ಮ ಮನೇಲಿ ಕ್ರಾಸ್ ವೆಂಟಿಲೇಷನ್ ಇರೋದ್ರಿಂದ ಅಂದರೆ ಅಲ್ಲೂ ಗಾಳಿ ಬರುತ್ತೆ, ಗಾಳಿ ಹೋಗುತ್ತೆ. ವಿಂಡೋಸ್ ತೆಗೆದ್ರು ಗಾಳಿ ಹೋಗುತ್ತೆ, ತುಂಬ ಗಾಳಿ. ಹೌದು, ಸುತ್ತಮುತ್ತ ಬರೀ ತುಂಬ ಗಾಳಿ ಇದೆ, ಬೆಳಕು ಚೆನ್ನಾಗಿ ಬರುತ್ತೆ. ಚಿಮ್ನಿ ಅವಶ್ಯಕತೆ ಇಲ್ಲ ಅನ್ಸಿತ್ತು, ಅದಕ್ಕೆ ಹಾಕೊಂಡಿಲ್ಲ. ಬಟ್ ಅದಕ್ಕೆ ಏನು ಯುಟಿಲಿಟಿ, ಏನು
ಜಾಬಿ ಬಿಡಬೇಕಿತ್ತು ಎಲ್ಲ ಬಿಟ್ಟಿದ್ದಾರೆ ಅಲ್ಲಿ. ನೋಡಿ ಇಷ್ಟು ಆಗಿರೋದು ಅಡುಗೆ ಮನೆಯದ್ದು. ಕೃಷ್ಣಪ್ಪ ತಾರ್ಸಿಲ್ಲ, ಓ ಇಲ್ಲೊಂದು ಬಾಕಿ ಇತ್ತಲ್ವ. ಇಲ್ಲಿ ಒಂದ್ ಪಾಯಿಂಟ್ ಕೇಳಿದೀನಿ, ಇಲ್ಲಿ ಓಪನ್ ಇಡ್ಸಿ ಒಂದ್ ಕ್ಯಾಪ್ ಹಾಕಿದ್ರೆ ಮಿಕ್ಸಿ ಇಲ್ಲಿಂದಾನೆ ಯೂಸ್ ಮಾಡ್ಬೋದು ಅನ್ನೋ ತರ ಸದ್ಯಕ್ಕೆ ಹೊರಗಡೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಕಡೆ ಮಕ್ಕಳೆ, ಕಾಫಿ ಪೌಡರ್ ಎಲ್ಲ ಇದೆ. ಇಲ್ಲೊಂದ್ ಎರಡು ಶೆಲ್ಫ್ ಇದೆ, ಅಲ್ಲೂ ಶೆಲ್ಫ್ ಇದೆ. ಈಗ ಸದ್ಯಕ್ಕಲ್ಲಿ ನೀಟಾಗೆ ಇದೆ ಕಣೆ, ನೀಟಾಗೆ ಇದೆ. ಇನ್ನು ಇವಾಗ ಹೊಸ್ದಾಗ ಬಂದಿರೋದು, ಇನ್ನು ಸ್ವಲ್ಪ ಕೆಲಸ ಆಗ್ತಿದೆ. ಇಡಬೇಕು ಅನ್ನೋದೇನು ಇಲ್ಲ, ಅದೆಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ. ಇದೆಲ್ಲಾನು ಸಾಫ್ಟ್ ಕ್ಲೋಸ್, ಸುಮ್ಮನೆ ಇಟ್ಬಿಟ್ರೆ ಅದಾಗದೆ ಕ್ಲೋಸ್ ಆಗುತ್ತೆ. ನೋಡಿ ಮೇಲೆಲ್ಲ ತುಂಬಿಸ್ಬೋದು, ಮೇಲೆಲ್ಲ ಇದೆ ಇಷ್ಟು ಮೇಲೆಲ್ಲಾನು ಇದೆಲ್ಲ. ನಮ್ಮ ವಾಗ್ಮಿಗೆ ನಾವು ಅದು ಸಿ ಸಿ ಟಿ ವಿ ಅಂತ ಹೇಳಿ ಎದುರಿಸೋದು, ಊಟಕ್ಕೆ ಹಾಕ್ಕೊಟ್ಟಾಗ ನಿಮ್ಮ ಮ್ಯಾಮ್ ನೋಡ್ತಾ ಇರ್ತಾರೆ ಅದು ಸಿ ಸಿ ಟಿ ವಿ ಅಂತ ಹೇಳೋದು. ಅವಳು ಅದೇ ಪಾಪ ಎದ್ರುಕೊಳ್ತಾಳೆ. ನೋಡ್ದಾ ಅಡುಗೆ ಮನೇಲಿ ಯಾರಾದರೂ ಸಿ ಸಿ ಟಿ ವಿ ಹಾಕ್ಸಿರೋದು ಯಾರಾದರೂ ನೋಡಿದ್ದೀರಾ? ನೋಡಿ ಇವ್ರ ಮನೇಲಿ ಹಾಕಿಸ್ಕೊಂಡಿದ್ದಾರೆ ಸಿ ಸಿ ಟಿ ವಿನ. ಸರಿ ಕಣೆಮ್ಮ, ಇಷ್ಟೊತ್ತು ನಿಮ್ಮ ಅಡುಗೆ ಮನೆ ತೋರಿಸ್ದೆ ಕಣೆಮ್ಮ. ಇಷ್ಟ ಆದವರು ಕಮೆಂಟಲ್ಲಿ ಹೇಳಿ ಏನು ಇಷ್ಟ ಆಯಿತು, ಇಲ್ಲ ಏನು ಮಾಡಿಸ್ಬೇಕಿತ್ತು ಇನ್ನು ಏನು ಅಂತ ಹೇಳಿ. ಜೋರು ಮಳೆ ಬರ್ತಾ ಇದೆ, ನಾನು ಒಳ್ಳೆ ಟೈಮ್ಗೆ ಒಳಗೆ ಬಂದೆ, ಎಂಟ್ರಿ ಕೊಟ್ಟೆ. ಎಷ್ಟು ಮಳೆ ಬರ್ತಾ ಇದೆ ನೋಡಿ, ಒಳ್ಳೆ ಟೈಮ್ಗೆ ನಾನು ಒಳಗೆ ಬಂದೆ. ಇಷ್ಟೊತ್ತು ನೀವು ಕಿಚನ್ ಟೂರ್ ನೋಡಿದ್ದೀರಾ, ನಾನು ಕಿಚನ್ ಟೂರ್ ನೋಡಿದ್ದೀರಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.